ಸ್ಟಾಕ್ ಮಾರ್ಕೆಟಿಗೆ ಯಾವುದೇ ಒಂದು ಕಂಪನಿ ಲಿಸ್ಟ್ ಆಗಬೇಕು ಅಂದರೆ ಮೊದಲನೇ ಪ್ರೊಸೆಸ್ಸೆ ಐ ಪಿ ಒಂದು ಒಂದು ಕಂಪನಿ ಐ ಪಿ ಓಗೆ ಬಂತಿರುತ್ತೆ ಆ್ಯಂಡ್ ಬಂದಿರೋ ದುಡ್ಡನ್ನು ಅದು ಯಾವುದೋ ಒಂದು ಹೊಸ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡುತ್ತೆ ಅಂದರೆ ದಿಸ್ ಇಸ್ ವೆಲ್ ಆ್ಯಂಡ್ ಗುಡ್ ಓನರೇ ಒಂದು ಕಂಪನಿ ಶೇರ್ಸನ್ನು ಮಾರ್ತಿದ್ದಾನೆ ಅಂತ ಅಂದರೆ ಸರ್ ನಾವು ಅನ್ಕೊಬಿಡ್ಬೇಕು ಈಗ ಓನರೇ ಮಾರ್ತಿದ್ದಾನೆ ಅಂದರೆ ನಾವು ಹೆಂಗೆ ಬೈ ಮಾಡೋಕ್ಕಾಗತ್ತೆ ಸರ್ ನಿಮ್ಮ ದುಡ್ಡು ಕಂಪನಿ ಗ್ರೋತ್ ಹೋಗ್ತಿದೆಯೋ ಅಥವಾ ಆ ಓನರ್ ಪಾಕೆಟ್ ಹೋಗ್ತಿದೆಯೋ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ವಿಸ್ತಾರ ಮನಿ ಪ್ಲಸ್ ನಾನ್ ಪ್ರಸಾದ್ ವೀಕ್ಷಕರೇ ಐ ಪಿ ಓ ಬಗ್ಗೆ ಸಾಮಾನ್ಯವಾಗಿ ನಾವು ನೀವೆಲ್ಲ ಕೇಳೇ ಇರ್ತಿದ್ವಿ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಆರಂಭಿಕ ಷೇರು ಮಾರುಕಟ್ಟೆ ಸಂಬಂಧಪಟ್ಟಂಥ ಈ ಐ ಪಿ ಒ ಬಗ್ಗೆ ಇದು ಹೇಗೆ ಇದು ಏನು ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ ಐ ಪಿ ಒ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಲಿಕ್ಕೋಸ್ಕರ ವಿಸ್ತಾರ ಪ್ಲಸ್ ಜೊತೆಗೆ ಇವತ್ತು ಹನುಮಂತ್ ಕೊಳೂರ್ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಹನುಮಂತ್ ಕುಳೂರ್ ಅವರು ನಮಸ್ತೆ ಸರ್ ಥ್ಯಾಂಕ್ ಅವರೇ ತಮ್ಮ ಕಂಪನಿ ಬಗ್ಗೆ ಫಸ್ಟ್ ಕ್ಯಾಪಿಟಲ್ ಸಂಸ್ಥೆ ಬಗ್ಗೆ ಹಾಗೂ ಐ ಪಿ ಯು ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ ಮೊದಲಾಗಿ ನಿಮ್ಮ ಸಂಸ್ಥೆ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರು ಹೇಳಿ ನಂತರ ನಾವು ಟಾಪಿಕ್ಗೆ ಹೋಗೋಣ ಎಸ್ ಸರ್ ಸೊ ನಾವು ಕ್ವೆಸ್ಟ್ ಕ್ಯಾಪಿಟಲ್ ಅಂತಕ್ಕಂಥ ಒಂದು ಸ್ಟಾಕ್ ಮಾರ್ಕೆಟ್ ಇನ್ಸ್ಟಿಟ್ಯೂಟನ್ನು ಕರ್ನಾಟಕದಲ್ಲಿ ನಡೆಸ್ತಿದ್ದೀವಿ ಸರ್ ಒಂದು ಏಳು ವರ್ಷ ಆಯಿತು ಕರ್ನಾಟಕದಲ್ಲಿ ಒಂದು ನಾಲ್ಕು ಕಡೆಗೆ ನಮ್ಮ ಆಫೀಸಸ್ ಇದೆ ಬೆಂಗಳೂರಲ್ಲಿದೆ ಹುಬ್ಬಳ್ಳಿ ಧಾರವಾಡದಲ್ಲಿದೆ ಗದಗ್ ಆ್ಯಂಡ್ ಗುಲ್ಬರ್ಗಾದಲ್ಲಿದೆ ಸರ್ ಆ್ಯಂಡ್ ನಾವು ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ ತನಕ ಆನ್ಲೈನ್ ಕ್ಲಾಸ್ ಆಗಿರಬಹುದು ಆಫ್ಲೈನ್ ಕ್ಲಾಸ್ ಆಗಿರಬಹುದು ಜೊತೆಗೆ ಲೈವ್ ಟ್ರೇಡಿಂಗನ್ನು ಕೂಡ ಮಾಡಿಸ್ತೀವಿ ಸ್ಟೂಡೆಂಟ್ ಜೊತೆಗೆ ಅಂದರೆ ಮಾರ್ಕೆಟಲ್ಲಿ ಹೇಳೋದು ಅಷ್ಟೇ ಅಲ್ಲ ಅವ್ರ ಜೊತೆ ಕುತ್ಕೊಂಡು ಕೂಡ ಲೈವ್ ಟ್ರೇಡಿಂಗ್ ಮಾಡಿಸ್ತೀವಿ ಸರ್ ಸ್ಟೂಡೆಂಟ್ ಜೊತೆಗೆ ಇದು ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಇಲ್ಲಿ ತನಕ ನಾವು ಮೋರ್ ದನ್ ಎಲೆವೆನ್ ಥೌಸಂಡ್ ಹನ್ನೊಂದು ಸಾವಿರಕ್ಕಿಂತ ಜಾಸ್ತಿ ಜನಕ್ಕೆ ಕ್ಲಾಸಸ್ ಕೂಡ ಹೇಳ್ಕೊಟ್ಟಿದ್ದೀವಿ ತುಂಬಾ ಕಾಲೇಜ್ಗಳು ಕೂಡ ನಾವು ಟೈಅಪ್ ಇದೀವಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಂಬಿ ಎ ಕಾಲೇಜ್ ಬಗ್ಗೆ ಎಂಬಿ ಎ ಕಾಲೇಜ್ ಅಲ್ಲಿ ಈ ಒಂದು ಸಬ್ಜೆಕ್ಟ್ ಬಗ್ಗೆ ಹೇಳ್ತಿದ್ದೀವಿ ಸರ್ ನಾವು ಸೊ ಇದು ನಾರ್ಮಲ್ ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಸರ್ ಅತ್ಯದ್ಭುತ ವಿಶಾಲವಾದ ಮ್ಯಾನೇಜ್ಡ್ ಮ್ಯಾಂಗೋವಾ ಆಲ್ಫೋನ್ಸೋ ವೆರೈಟಿಯ ಮಾವಿನ ಮರಗಳ ಫಾರ್ಮ್ ಲ್ಯಾಂಡ್ ಹಿಂದೆ ಭೇಟಿ ನೀಡಿ ಚನ್ನಪಟ್ಟಣ ರಾಮನಗರ ಜಿಲ್ಲೆ ಬೆಂಗಳೂರಿನ ಸಮೀಪದಲ್ಲಿ ಸರ್ ವಿಷಯಕ್ಕೆ ಬರದಿದ್ರೆ ಐ ಪಿ ಓಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಂದಿ ಐ ಪಿ ಓದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಜನಸಾಮಾನ್ಯ ಹೂಡಿಕೆದಾರರು ಯಾರು ಆದರೆ ಐ ಪಿ ಒನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ನಂತರ ಹೇಗಾಗ್ಬೋದು ಅನ್ನುವಂಥ ಅದರ ಶೇರ್ಗಳ ಪ್ರೈಸ್ನಲ್ಲಿ ಏರಿಕೆ ಏರಿಳಿಕೆ ಆಗ್ಬೋದು ಕೆಲವೊಂದು ಏನು ಮಾಡಿದ್ರೆ ಐ ಪಿ ಒ ಟೈಮಲ್ಲಿ ಭಾಳ ಕಡಿಮೆ ದರದಲ್ಲಿ ಶೇರ್ ಸಿಗುತ್ತೆ ಹಾಗೂ ತುಂಬ ಲಾಭ ಮಾಡ್ಬೋದು ಅಂತ ಆದರೆ ಅದು ನಿಜಾನು ಆಗಿರ್ಬೋದು ಅಥವಾ ಪರಿಸ್ಥಿತಿ ವ್ಯತ್ಯಾಸದಿಂದ ಏನು ಬೇಕಾದರೂ ಆಗ್ಬೋದು ಮಾರುಕಟ್ಟೆಯ ಒಂದು ಏರಿಳಿತಕ್ಕೆ ಸಂಬಂಧಪಟ್ಟ ಹಾಗೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದಕ್ಕಿಂತಲೂ ಮುಂಚೆ ಐ ಪಿ ಓ ಅಂದರೆ ಏನು ಅಂತ ತಾವು ಹೇಳ್ತೀರ ಅಂತ ಸೊ ಐ ಪಿ ಯು ಅಂತಂದರೆ ಸರ್ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಯಾವುದೋ ಒಂದು ಕಂಪನಿ ಮೊದಲಿಗೆ ಏನೋ ಒಂದು ಬಿಲ್ಡ್ ಮಾಡ್ತಾರೆ ಸರ್ ಒಂದು ಕಂಪ್ನಿಯನ್ನು ಅವರು ತಮ್ಮ ಕಂಪ್ನಿಯನ್ನು ಒಂದು ವರ್ಷನೋ ಐದು ವರ್ಷನೋ ಹತ್ತು ವರ್ಷ ಒಂದು ಸರ್ವಿಸ್ ಓರಿಯೆಂಟೆಡ್ ಆಗಲಿ ಮ್ಯಾನುಫ್ಯಾಕ್ಚರಿಂಗ್ ಯಾವುದೇ ಒಂದು ಕಂಪ್ನಿಯನ್ನು ಕಟ್ಟಿದ ಮೇಲೆ ಇನ್ನೂ ಜಾಸ್ತಿ ದುಡ್ಡು ಬೇಕು ಅಂತ ಇರುತ್ತೆ ಕಂಪ್ನಿಗೆ ಸೊ ಆ ಜಾಸ್ತಿ ದುಡ್ಡು ಬೇಕು ಅಂದಾಗ ಬ್ಯಾಂಕ್ ಲೋನಿಗೆ ಹೋದರೆ ಕೆಲವೊಂದು ಸಲ ಸಿಗುತ್ತೆ ಕೆಲವೊಂದು ಸಲ ಸಿಗೋಲ್ಲ ಆ್ಯಂಡ್ ಜೊತೆಗೆ ಬ್ಯಾಂಕ್ ಲೋನ್ ಕೊಟ್ಟರೂ ಕೂಡ ಏನಾಗುತ್ತೆ ಅಂದರೆ ಬಡ್ಡಿ ಕಟ್ಟಲೇಬೇಕು ಸರ್ ಅವ್ರು ಮುಂದಿನ ತಿಂಗಳಿಂದ ಸೊ ಆ ಥರ ಪ್ರಾಬ್ಲಮ್ ಇರೋದ್ರಿಂದ ಬಡ್ಡಿ ಇಲ್ಲದೆ ಅವ್ರಿಗೆ ಬೇಕಾದಷ್ಟು ದುಡ್ಡು ಸಿಗುತ್ತೆ ಅಂತಕ್ಕಂಥ ಒಂದು ಪ್ಲೇಸ್ ಅಂದರೆ ಅದು ಪಬ್ಲಿಕ್ಕಿಂದ ಆ ಪಬ್ಲಿಕ್ಕಿಂದ ನಾವು ಯಾವುದೇ ಕಂಪನಿ ಡೈರೆಕ್ಟಾಗಿ ದುಡ್ಡು ತಗೊಳ್ಳೋಗ್ತಕ್ಕಂಥ ಒಂದು ಪ್ರೊಸೆಸ್ ಇಂಡಿಯಾದಲ್ಲಿಲ್ಲ ಆ ಪ್ರೊಸೆಸ್ಸಿಗೆ ಐ ಪಿ ಯು ಅಂತ ಕರಿ ಸರ್ ಕಂಪನಿ ಐ ಪಿಒಗೆ ಯಾಕೆ ಬರುತ್ತೆ ಅಂತಂದ್ರೆ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡಕ್ಕೆ ತನ್ನ ಬಿಸ್ನೆಸ್ ಅನ್ನ ಗ್ರೋತ್ ಮಾಡಕ್ಕೆ ಕೆಲವೊಂದು ಸಲ ತನ್ನ ಲೋನನ್ನು ತೀರ್ಸೋಕ್ ಕೂಡ ಬರುತ್ತೆ ಕೆಲವೊಂದು ಸಲ ಬೇರೆ ಬೇರೆ ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡೋಕ್ಕೆ ಬೇರೆ ಕಡೆ ತನ್ನ ಬಿಸ್ನೆಸ್ಸಿಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡುವುದು ಬೇರೆ ತುಂಬ ಹತ್ತು ಹಲವು ರೀಸನ್ಗಳಿಗೋಸ್ಕರ ಐ ಪಿ ಓಗೆ ಬರುತ್ತೆ ಸರ್ ಸೊ ಐ ಪಿ ಒ ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಏನು ಕರಿತೀವಿ ಸರ್ ಸ್ಟಾಕ್ ಮಾರ್ಕೆಟಿಗೆ ಯಾವುದೇ ಒಂದು ಕಂಪನಿ ಲಿಸ್ಟ್ ಆಗಬೇಕು ಅಂದರೆ ಮೊದಲನೇ ಪ್ರೊಸೆಸ್ಸೇ ಐ ಪಿ ಯು ಅಂತ ಕರಿತೀವಿ ಸರ್ ನಾವು ಸೊ ಇದಕ್ಕೆ ನಾವು ಐ ಪಿ ಯು ಅಂತ ಕರಿತೀವಿ ಸರ್ ಹಾಗಿದ್ರೆ ಐ ಪಿ ಒ ಅದು ಯಾತಕ್ಕೋಸ್ಕರ ಕಂಪ್ನಿಗಳು ಮಾಡ್ತವೆ ಹಾಗಾದರೆ ಇನ್ವೆಸ್ಟರ್ಸ್ ಯಾಕಾಗಿ ಐ ಪಿ ಓದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ತಾವು ಹೇಳ್ತೀರಿ ಅಂತ ಎಸ್ ಸರ್ ಸೊ ಈಗ ಇನ್ವೆಸ್ಟರ್ ಏನಾಗುತ್ತೆ ಸರ್ ನನ್ನ ಪ್ರಕಾರ ಕೇಳಿದರೆ ಈಗ ರಿಲಯನ್ಸ್ ಅನ್ನ ಅದು ಐ ಪಿ ಓಗೆ ಬಂದಿದ್ದು ಹತ್ತತ್ರ ತುಂಬ ಐದರಿಂದ ಹತ್ತು ರೂಪಾಯಿಗೆ ಬಂದಿದ್ದು ಸರ್ ರಿಲಯನ್ಸ್ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿಲ್ಲ ಆದರೆ ಈಗ ನಾನು ನೋಡಿದ್ರೆ ಎರಡೂವರೆ ಸಾವಿರ ಇದೆ ನನಗೆ ಆ ಪ್ರೈಜಿಗೆ ಸಿಗಬೇಕು ಅಂದರೆ ಇದು ಇಂಪಾಸಿಬಲ್ ಇವಾಗ ಅದೇ ಥರ ಕೆಲವೊಂದು ಒಳ್ಳೆಯ ಕಂಪ್ನಿಗಳಿದೆ ಅವು ಇನ್ನೂ ಸ್ಟಾಕ್ ಮಾರ್ಕೆಟಿಗೆ ಲಿಸ್ಟ್ ಆಗೇ ಇಲ್ಲ ಸಪೋಸ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ರೀಸೆಂಟಾಗಿ ಬಂದಿರೋದು ಎಲ್ ಐ ಸಿ ಕೂಡ ಒಂದು ಅಥವಾ ಪೇ ಟಿ ಎಮ್ ಇರ್ಬೋದು ಜೊಮ್ಯಾಟೊ ಇರ್ಬೋದು ಅಥವಾ ಈಗ ಬರ್ತಾ ಇರ್ತಕ್ಕಂಥ ದೊಡ್ಡ ದೊಡ್ಡ ಕಂಪನಿ ಎನ್ ಎಸ್ ಸಿ ಇರ್ಬೋದು ಎನ್ ಎಸ್ ಇ ಕೂಡ ಐ ಪಿ ಯೋಗ ಬರ್ತಕ್ಕಂಥ ಚಾನ್ಸ್ ಇದೆ ಸರ್ ಇನ್ನೊಂದು ಆರು ತಿಂಗಳಲ್ಲಿ ಫ್ಲಿಪ್ಕಾರ್ಟ್ ಇರ್ಬೋದು ಆ್ಯಂಡ್ ನಾವೆಲ್ಲರೂ ದಿನ ಯೂಸ್ ಮಾಡ್ತಕ್ಕಂಥ ಫೋನ್ಪೇ ಕೂಡ ಇರ್ಬೋದು ಅಂದರೆ ಯಾವುದೇ ಒಂದು ಕಂಪನಿ ಸ್ಟಾಕ್ ಮಾರ್ಕೆಟಿಗೆ ಮೊದಲು ಸಲ ಲಿಸ್ಟ್ ಆಗಬೇಕಾಗಿದೆ ಆಗಬಹುದು ಅಂದಾಗ ಕೆಲವೊಂದು ಸಲ ತುಂಬ ಕಡಿಮೆ ಪ್ರೈಝಿಗೆ ಸಿಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಥ ಟೈಮಲ್ಲಿ ನಾನು ಆ ಕಂಪ್ನಿಯ ಭಾಗ ಆಗಬೇಕು ಅಥವಾ ಓನರ್ ಆಗಬೇಕು ಅಂತ ಇಂಡಿವಿಜುವಲ್ ಅಥವಾ ಜನಸಾಮಾನ್ಯರು ಅಂದ್ಕೊಂಡ್ರೆ ಆ ಒಂದು ಶೇರಿಗೆ ಅಪ್ಲೈ ಮಾಡಬಹುದು ಸೊ ಇನ್ವೆಸ್ಟರ್ ಯಾಕೆ ಹೋಗ್ತಾರೆ ಅಂದರೆ ಸರ್ ನಾನು ಕಡಿಮೆ ಪ್ರೈಝಿಗೆ ತಗೋಬೇಕು ಅಂತಕ್ಕಂಥ ಭಾವನೆಯಿಂದ ಹೋಗ್ತಾರೆ ಕೆಲವೊಂದು ಸಲ ನಿಜನೂ ಆಗುತ್ತೆ ಕೆಲವೊಂದು ಸಲ ಅವರು ತಪ್ಪು ಕೂಡ ಆಗ್ತಾರೆ ಸರ್ ತಾವು ಈಗಾಗಲೇ ಹೇಳಿದ್ರಿ ಐ ಪಿ ಒದಲ್ಲಿ ಇನ್ವೆಸ್ಟರ್ಸ್ ಹಾಕಿದಂಥ ಹಣ ಅದು ಏರಿಕೆಯೂ ಆಗ್ಬೋದು ಅಥವಾ ನಷ್ಟ ಕೂಡ ಆಗುವ ಚಾನ್ಸಸ್ ಇರುತ್ತೆ ಅದು ಉದಾಹರಣೆಗೆ ಎಲ್ ಐ ಸಿಯ ಒಂದು ಐ ಪಿ ಒ ನೋಡಿದರೆ ಐ ಪಿ ಒ ದರ ಹಾಗೂ ಈಗ ಅದರ ಮಾರುಕಟ್ಟೆ ದರಕ್ಕೂ ಬಹಳ ವ್ಯತ್ಯಾಸ ಇರುವಂಥದ್ದು ಅದು ಮುಂದಿನ ದಿವಸಗಳಲ್ಲಿ ಗೊತ್ತಿಲ್ಲ ಅದು ಮತ್ತೆ ಏರಿಕೆ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಇನ್ವೆಸ್ಟರ್ಸು ಐ ಪಿ ಓನಲ್ಲಿ ಹಣ ಹೂಡಿಕೆ ಮಾಡೋಕ್ಕಿಂತ ಮುಂಚೆ ತಿಳ್ಕೊಳ್ಬೇಕಾದಂತಹ ಪ್ರಮುಖವಾದಂಥ ವಿಷಯಗಳು ಏನು ಅಂತ ತಾವು ಹೇಳ್ತೀರಿ ಅಂತ ವೆರಿ ಗುಡ್ ಕ್ವಶನ್ ಸರ್ ಸೊ ತುಂಬ ಜನ ನಾನು ಪ್ರತಿದಿನ ಇಂತಹ ಒಂದು ಕ್ವಶನ್ಸನ್ನು ಕೇಳ್ತಿರ್ತೀನಿ ಸರ್ ಸರ್ ಐ ಪಿ ಓದಲ್ಲಿ ನಾನು ಇನ್ವೆಸ್ಟ್ ಮಾಡಿದೆ ಎಲ್ ಐ ಸಿ ತುಂಬ ದೊಡ್ಡ ಕಂಪನಿ ಇಂಡಿಯಾದಲ್ಲಿ ಅಂದರೆ ತುಂಬ ದೊಡ್ಡ ಮಾರ್ಕೆಟ್ ಶೇರ್ ಇದೆ ಸೆವೆಂಟಿ ಒನ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಇದೆ ಸರ್ ನಾನು ಒಂಬೈನೂರ ಐವತ್ತು ರೂಪಾಯಿಗೆ ಅಪ್ಲೈ ಮಾಡಿದೆ ನನಗೆ ಐ ಪಿ ಓದಲ್ಲಿ ಸಿಕ್ತು ಆದರೆ ಈಗ ನೋಡಿದರೆ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಬಂದಿದೆ ಸರ್ ಹೆಂಗ್ ನಂಬೇಕು ನಾನು ಇದನ್ನು ಬಿಡೋಣ ಸರ್ ನಾನು ದಿನ ಯೂಸ್ ಮಾಡ್ತಕ್ಕಂಥ ಫೋನ್ಪೇ ಕಂಪನಿ ಎರಡು ಸಾವಿರ ರೂಪಾಯಿಗೆ ಬಂತು ಐದು ಸಾವಿರ ಹೋಗುತ್ತೆ ಅಂತ ಯಾರು ಹೇಳಿದರು ಅಪ್ಲೈ ಮಾಡಿದೆ ಸರ್ ಈಗ ಐದುನೂರು ಆರುನೂರು ರೂಪಾಯಿಗೆ ಬಂದಿದೆ ಈ ಥರ ದಿನ ಕ್ವಶನ್ಸ್ ಕೇಳ್ತೀನಿ ಸರ್ ಸೊ ಇಲ್ಲಿ ಐ ಪಿ ಯು ಅನಾಲಿಸಿಸ್ ಅಂತ ಒಂದು ಟಾಪಿಕ್ ಬರುತ್ತೆ ಸರ್ ಅಂದರೆ ಯಾವುದೇ ಒಂದು ಕಂಪನಿ ಸ್ಟಾಕ್ ಮಾರ್ಕೆಟ್ಗೇನೋ ಬರ್ತಿದೆ ವಿ ಆಲ್ ಕಂಪ್ಲೀಟ್ಲಿ ಅಗ್ರಿ ಸರ್ ಆದರೆ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ವಿಷಯ ಏನು ಅಂದರೆ ಐ ಪಿ ಓಗೆ ಯಾಕೆ ಬರ್ತಿದೆ ಆ್ಯಂಡ್ ನಿಮ್ಮ ಅಪ್ಲೈ ಏನು ಮಾಡ್ತಿರಲ್ಲ ಐ ಪಿ ಓದಿಂದ ಬಂದಿರತಕ್ಕಂಥ ದುಡ್ಡನ್ನು ಕಂಪನಿ ಯಾವ ರೀಸನ್ನಿಗೆ ಉಪಯೋಗ ಮಾಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ ಅಥವಾ ಒಂದು ಸ್ಪೆಸಿಫಿಕಾಗಿ ಹೇಳಬೇಕು ಅಂದರೆ ಸಪೋಸ್ ಈಗ ಒಂದು ಕಂಪನಿ ಐ ಪಿ ಓಗೆ ಬಂತಿರುತ್ತೆ ಆ್ಯಂಡ್ ಬಂದಿರೋ ದುಡ್ಡನ್ನು ಅದು ಯಾವುದೋ ಒಂದು ಹೊಸ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡುತ್ತೆ ಅಂದರೆ ದಿಸ್ ಇಸ್ ವೆಲ್ ಆ್ಯಂಡ್ ಗುಡ್ ಹೌದಾ ಸರ್ ಹಾಗಿದ್ದರೆ ನಾವು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಣ ಆದರೆ ನಾವು ಐ ಪಿ ಓಗೆ ಅಥವಾ ಇನ್ವೆಸ್ಟರ್ಸ್ ಐ ಪಿ ಓಗೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ದುಡ್ಡನ್ನು ಕಂಪನಿ ಗ್ರೋತಿಗೆ ಯೂಸ್ ಮಾಡ್ದೇನೆ ಇನ್ನೊಬ್ಬ ಯಾರಿಗೋ ಇನ್ವೆಸ್ಟರ್ ಪಾಕೆಟ್ಗೆ ಕೊಡುತ್ತೆ ಅಂತ ಅಂದರೆ ಅಥವಾ ಓನರೇ ತನ್ನ ಶೇರ್ಸನ್ನು ಮಾರ್ತಿದ್ದಾನೆ ಅಂತ ಅಂದರೆ ಅಲ್ಲಿ ಈಗ ಓನರೇ ಒಂದು ಕಂಪನಿ ಶೇರ್ಸನ್ನು ಮಾರ್ತಿದ್ದಾನೆ ಅಂತ ಅಂದರೆ ಸರ್ ನಾವು ಅಂದ್ಕೊಬಳ್ಬೇಕು ಈಗ ಓನರೇ ಮಾರ್ತಿದ್ದಾನೆ ಅಂದರೆ ನಾವು ಹೆಂಗೆ ಬೈ ಮಾಡೋಕ್ಕಾಗತ್ತೆ ಸರ್ ಹೌದಾ ಈ ಥರ ಇದ್ದಾಗ ಪ್ರತಿಯೊಬ್ಬರು ತಲೆರಿಟ್ಕೊಳ್ಳಿ ಸ್ನೇಹಿತರೆ ವೀಕ್ಷಕರೇ ನೀವು ಐ ಪಿ ಒದಲ್ಲಿ ಅಪ್ಲೈ ಮಾಡೋಕ್ಕಿಂತ ಮೊದಲು ಈ ಕಂಪನಿ ಯಾಕೆ ಐ ಪಿ ಓಗೆ ಬರ್ತಿದೆ ಅಂದರೆ ನಿಮ್ಮ ದುಡ್ಡು ಕಂಪ್ನಿ ಗ್ರೋತ್ಗೆ ಹೋಗ್ತಿದೆಯೋ ಅಥವಾ ಆ ಓನರ್ ಪಾಕೆಟಿಗೆ ಹೋಗ್ತಿದೀವಿ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು ಸೊ ನಾವಿಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ನೋಡ್ಬೇಕು ಸರ್ ಐ ಪಿ ಒ ಅನಾಲಿಸ್ ಅಂತ ಬರುತ್ತೆ ಸೊ ಅದ್ರ ಬಗ್ಗೆ ಬ್ರೀಫ್ ಆಗಬೇಕನ್ನು ಹೇಳ್ತೀನಿ ಸರ್ ನಾನು ಏನು ಅಂತ ಯಾವುದೇ ಕಂಪನಿ ಐ ಪಿ ಓಗೆ ಬರ್ತಿದ್ರೆ ತುಂಬ ವೆಬ್ಸೈಟ್ ಇದೆ ಅವರು ಡಿಮ್ಯಾಟ್ ಅಕೌಂಟಲ್ಲಿ ಕೂಡ ಇನ್ಫಾರ್ಮೇಷನ್ ಇರುತ್ತೆ ಅಥವಾ ಬೇರೆ ಬೇರೆ ಪಬ್ಲಿಕ್ ವೆಬ್ಸೈಟ್ ಇದೆ ಅಲ್ಲಿ ನೀವು ಆ ಒಂದು ಕಂಪನಿ ಬಂದಿರೋ ದುಡ್ಡನ್ನು ಏನು ಮಾಡುತ್ತೆ ಅಂತ ನೋಡ್ಬೇಕು ಸರ್ ನಾವು ಸಪೋಸ್ ಎಲ್ ಐ ಸಿ ಇದೆ ಥರನ ಈಗ ಎಲ್ ಐ ಸಿ ಐ ಪಿ ಯೋಗ್ಗೆ ಬಂದು ಸರ್ ಆದರೆ ಬಂದಿರೋ ದುಡ್ಡು ಏನು ಮಾಡ್ತು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಅಥವಾ ಐ ಪಿ ಯೋಗ ಯಾಕೆ ಬಂತು ಅಂತ ಗೊತ್ತಿಲ್ಲ ಸರ್ ಹಾಗೆ ಎಕ್ಸಾಂಪಲ್ ಹೇಳ್ತೀನಿ ಎಲ್ ಐ ಸಿ ಇದ್ದೇನೆ ಎಲ್ ಐ ಸಿ ಸ್ಟಾಕ್ ಮಾರ್ಕೆಟಿಗೆ ಬಂದಿದ್ದು ಬಂದಿರೋ ದುಡ್ಡನ್ನು ಗ್ರೋತ್ಗೆ ಅಂತ ಬಂದಿಲ್ಲ ಎಲ್ ಐ ಸಿ ಹಂಡ್ರೆಡ್ ಪರ್ಸೆಂಟ್ ಓನರ್ ಗೌರ್ಮೆಂಟ್ ಆಫ್ ಇಂಡಿಯಾ ಹೌದಾ ಸರ್ ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ತಮಗೆ ದುಡ್ಡು ಬೇಕಾಗಿದೆ ಅದಕ್ಕೆ ತಮ್ಮ ಹತ್ತಿರ ಇರ್ತಕ್ಕಂಥ ಶೇರನ್ನು ಪಬ್ಲಿಕ್ಕಿಗೆ ಮಾರಿದರು ಸೊ ಈಗ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾನೇ ಎಲ್ ಐ ಸಿ ಶೇರ್ಸ್ ಮಾರ್ತಿದೆ ಅಂದರೆ ನಾವು ಯಾಕೆ ಸರ್ ತಗೋಬೇಕು ಈಗ ಇನ್ನೂ ಅದು ಜಾಸ್ತಿ ಬೆಲೆ ಬಾಳುತ್ತೆ ಇನ್ನು ಮೇಲ್ ಹೋಗ್ಬೋದಂತಕ್ಕಂಥ ಒಂದು ಆಶಾಭಾವನೆ ಗೌರ್ಮೆಂಟ್ ಹೇಳಿದರೆ ಅದು ಮಾರ್ತಿರ್ಲಿಲ್ಲ ಗೌರ್ಮೆಂಟೇ ಮಾರ್ತಿದೆ ಅಂದರೆ ನಾವು ಹೆಂಗೆ ಸರ್ ತೊಗೊಳೋಣ ಸೊ ಈ ಥರ ಪ್ರತಿಯೊಬ್ಬರು ತಲೆಯಲ್ಲಿ ಇಟ್ಕೊಳ್ಳೇ ಬೇಕಾದಂಥ ಅಂಶ ಸೊ ನಾನು ತುಂಬ ಸಿಂಪಲ್ಲಾಗಿ ಐ ಪಿ ಒ ಅನಾಲಿಸ್ ಅಂತ ಹೇಳ್ತೀನಿ ಸರ್ ಅಥವಾ ಐ ಪಿ ಒಗೆ ಅಪ್ಲೈ ಮಾಡೋಕ್ಕಿಂತ ಮೊದಲು ಎರಡು ಥಿಂಗ್ಸನ್ನು ತಾವು ತಲೆಯಲ್ಲಿ ಆ ಎರಡು ತಿಂಗ್ಸಲ್ಲಿ ಸರ್ ಫಸ್ಟ್ ಪಾಯಿಂಟ್ ಏನು ಅಂದರೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ ಒಂದು ಫ್ರೆಶ್ ಇಶ್ಯೂ ಅಂತ ಬರುತ್ತೆ ಅಂದರೆ ನಾವೇನಾದರೂ ಈಗ ಪ್ರತಿ ಐ ಪಿ ಓ ಬಂದರೂ ಕೂಡ ನಮಗೆ ಈ ಎರಡು ವ್ಯಾಲ್ಯೂಸ್ ಗೊತ್ತಾಗೇ ಆಗುತ್ತೆ ಸರ್ ತಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಹೋಗಿದ್ದನ್ನು ಚೆಕ್ ಮಾಡಬಹುದು ಅಂದರೆ ಯಾವುದೇ ಕಂಪನಿ ಸ್ಟಾಕ್ ಮಾರ್ಕೆಟಿಗೆ ಬಂದರೂ ಕೂಡ ನಾನು ಫ್ರೆಶ್ ಇಶ್ಯೂಗೆ ಅಪ್ಲೈ ಮಾಡ್ತಿದ್ದೀನೋ ಅಥವಾ ಓ ಎಫ್ ಎಸ್ ಬಂದಿರತಕ್ಕಂಥ ಕಂಪ್ನಿಗೆ ಅಪ್ಲೈ ಮಾಡ್ತಿದ್ದೀನೋ ಓ ಎಫ್ ಎಸ್ ಅಂದರೆ ಸರ್ ಆಫರ್ ಫಾರ್ ಸೇಲ್ ಅಂತ ನಾನು ಮೊದಲಿಗೆ ಫ್ರೆಶ್ ಇಶ್ಯೂ ಅಂದರೆ ಏನು ಅಪ್ಲೈ ಮಾಡ್ತೀನಿ ಏನು ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸರ್ ಈಗ ಎಕ್ಸಾಂಪಲ್ ನಾನು ಒಂದು ಕಂಪನಿಯನ್ನು ಕಟ್ಟಿದ್ದೀನಿ ಮೊದಲಿಂದನೂ ಕೂಡ ಆ ಕಂಪನಿ ಶೇರ್ಸನ್ನು ಯಾರಿಗೂ ಕೊಟ್ಟಿಲ್ಲ ಸೊ ನಾನೇ ನನ್ನ ಹತ್ತಿರ ಇರ್ತಕ್ಕಂಥ ದುಡ್ಡನ್ನು ಯೂಸ್ ಮಾಡಿ ಸ್ವಲ್ಪ ಲೋನ್ ತೊಗೊಂಡು ಏನೇನೋ ಮಾಡಿ ಕಂಪ್ನಿನ ಒಂದು ನಾಲ್ಕೈದು ವರ್ಷ ಬೆಳೆಸಿದ್ದೀನಿ ಈಗ ನನಗೆ ತುಂಬ ದೊಡ್ಡ ಹಣದ ಅವಶ್ಯಕತೆ ಇದೆ ನಾನು ನನ್ನ ಕಂಪನಿ ಶೇರ್ಸನ್ನು ಕಂಪ್ನಿ ಶೇರ್ಸನ್ನು ಪಬ್ಲಿಕ್ಕಿಗೆ ಕೊಡ್ತೀನಿ ಆ್ಯಂಡ್ ಬಂದಿರೋ ದುಡ್ಡನ್ನು ಮು ಮೇಜರ್ ದುಡ್ಡನ್ನು ನಾನು ಕಂಪ್ನಿ ಗ್ರೋತ್ಗೆ ಯುಟಿಲೈಸೇಷನ್ ಮಾಡ್ತೀನಿ ಸಪೋಸ್ ನಮ್ಮ ಒಂದು ಕಂಪನಿಯ ಆಫೀಸ್ ಬೆಂಗಳೂರಲ್ಲಿ ಮಾತ್ರ ಇದೆ ನಾನು ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ನನಗೆ ದುಡ್ಡು ಬೇಕು ನಾನು ಐ ಪಿ ಓಗೆ ಬರ್ತಿದ್ದೀನಿ ಇದು ಕಂಪ್ನಿಯ ಗ್ರೋತಿಗೆ ಹೋಗ್ತಿದ್ದೀನಿ ಅಂತ ಅರ್ಥ ಇತರ ಅರ್ಥ ಫ್ರೆಶ್ ಇಶ್ಯೂ ಮುಖಾಂತರ ನಾನು ಐ ಪಿ ಯೋಗ ಬರ್ತಿದ್ದೀನಿ ನೀವೇನಾದರೂ ಐ ಪಿ ಯ ಮುಖಾಂತರ ನೋಡಿದಾಗ ಫ್ರೆಶ್ ಇಶ್ಯೂ ಅಂತ ಅಷ್ಟೇ ಇದ್ದರೆ ಆರಾಮಾಗಿ ಅಪ್ಲೈ ಮಾಡಿ ಕಣ್ಣು ಮುಚ್ಕೊಂಡು ಅಪ್ಲೈ ಮಾಡ್ಬೋದು ಸರ್ ಹತ್ತು ಐ ಪಿ ಓದಲ್ಲಿ ಒಂಬತ್ತು ಐ ಪಿ ಓ ನಿಮಗೆ ದುಡ್ಡು ಕೊಡುತ್ತೆ ಫ್ರೆಶ್ ಇಶ್ಯೂ ಅಂತ ಆಪ್ಷನ್ ಇದ್ದರೆ ಇನ್ನು ಎರಡನೇ ಆಪ್ಷನ್ಗೆ ಬರೋಣ ಸರ್ ಆಫರ್ ಫಾರ್ ಸೇಲ್ ಶಾರ್ಟ್ ಫಾರ್ಮಲ್ಲಿ ಓ ಎಫ್ ಎಸ್ ಅಂತ ಕರಿತೀವಿ ಇಲ್ಲಿ ನೋಡಿ ಸರ್ ಇಲ್ಲಿ ಇಶ್ಯೂ ಅಂತ ಇಲ್ಲ ಅಥವಾ ಇಲ್ಲೇನಿದೆ ಸೇಲ್ ಅಂತ ಇದೆ ಸರ್ ಸೇಲ್ ಅಂತ ಅಂದರೆ ನಾನು ಕಂಪ್ನಿಯ ಓನರ್ ಇದ್ದೀನಿ ನಾನು ನನ್ನ ಕಂಪ್ನಿ ಶೇರ್ಸು ಸಪೋಸ್ ನಾಲ್ಕುನೂರು ಇರ್ಬೋದು ಐದುನೂರು ಇರ್ಬೋದು ಸಾವಿರ ಇರ್ಬೋದು ನಾನು ಇನ್ನೊಬ್ಬರಿಗೆ ಮಾರ್ತಿದ್ದೀನಿ ಪಬ್ಲಿಕ್ಕಿಗೆ ಆ್ಯಂಡ್ ಬಂದಿರೋ ದುಡ್ಡನ್ನು ನಾನು ಕಂಪ್ನಿ ಕೊಡಲ್ಲ ಕಂಪ್ನಿ ಗ್ರೋತ್ ಯೂಸ್ ಮಾಡಲ್ಲ ನಾನೇನು ಮಾಡ್ತೀನಿ ಸರ್ ನನ್ನ ಹತ್ರನೇ ಇಟ್ಕೊಳ್ತೀನಿ ನಾನು ಮನೆ ತೊಗೋಬಹುದು ಗಾಡಿ ತೊಗೋಬೋದು ಎಲ್ಲಿ ಬೇಕಾದಲ್ಲಿ ಖರ್ಚು ಮಾಡ್ಕೋಬಹುದು ಯಾಕೆಂದರೆ ನಾನು ನನ್ನ ಪಾಲುದಾರಿಕೆಯನ್ನು ಪಬ್ಲಿಕ್ಕಿಗೆ ಕೊಡ್ತಿದ್ದೀನಿ ಸೊ ಒಬ್ಬ ಓನರು ತನ್ನ ಕಂಪನಿ ಶೇರ್ಸನ್ನು ಪಬ್ಲಿಕ್ಕಿಗೆ ಮಾರ್ತಿದ್ದಾರೆ ಅಂತ ಅಂದರೆ ಇದಕ್ಕೆ ನಾವು ಆಫರ್ ಫಾರ್ ಸೇಲ್ ಅಂತ ಅನ್ಬಹುದು ಓನರ್ ಅಂತ ಅಷ್ಟೇ ಅಲ್ಲ ಇಲ್ಲಿ ಪ್ರಮೋಟರ್ ಇರಬಹುದು ಅಥವಾ ಇನ್ವೆಸ್ಟರ್ ಕೂಡ ಇರ್ಬೋದು ಹಳೆಯ ಇನ್ವೆಸ್ಟರ್ ಸೊ ಇದಕ್ಕೆ ನಾವು ಆಫರ್ ಫಾರ್ ಸೇಲ್ ಅಂತ ಅಂತೀವಿ ಸೊ ಓ ಎಫ್ ಎಸ್ ಯಾವುದಾದ್ರೂ ಕಂಪ್ನಿ ಓ ಎಫ್ ಎಸ್ ಅಷ್ಟೇ ಇದ್ದರೆ ಅಪ್ಲೈ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ಸೊ ನಾನು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಸರ್ ಯಾರಾದರೂ ಈ ವಿಡಿಯೋ ಈಗ ಯಾರು ಐ ಮೀನ್ ಆಮೇಲೆ ಹೋಗಿ ನೋಡಿ ಐ ಪಿ ಓಗೆ ಯಾವುದಾದ್ರೂ ಒಂದು ಕಂಪ್ನಿ ಬಂದರೆ ಒ ಎಫ್ ಎಸ್ ಅಷ್ಟೇ ಬಂದರೆ ತುಂಬ ಚಾನ್ಸಸ್ ಇರುತ್ತೆ ಕಂಪ್ನಿ ಬೆಳೆಯೋದು ಕಷ್ಟ ಅಟ್ಲೀಸ್ಟ್ ಒಂದು ವರ್ಷ ಆ ಕಂಪ್ನಿ ಯಾವ ಪ್ರೈಸಿಗೆ ಮಾರ್ಕೆಟಿಗೆ ಬಂದಿರುತ್ತೋ ಅದಕ್ಕಿಂತ ಕೆಳಗಡೆ ಇದ್ದೇ ಇರುತ್ತೆ ಸರ್ ಸಪೋಸ್ ನಾನು ಎಲ್ ಐ ಸಿ ಬಂದರೆ ಎರಡು ಸ ಇಪ್ಪತ್ತೊಂದು ಸಾವಿರದ ಎರಡು ಇಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟಿಗೆ ಬಂದರು ಸರ್ ಎಲ್ ಐ ಸಿದವರು ಆ ಇಪ್ಪತ್ತೊಂದು ಸಾವಿರ ಕೋಟಿನೂ ಕೂಡ ಆಫರ್ ಫಾರ್ ಸೇಲೆ ಅಂದರೆ ಬಂದಿರೋ ದುಡ್ಡು ಗ್ರೋತಿಗೆ ಹೋಗ್ತಿಲ್ಲ ಕಂಪ್ನಿಗೆ ಹೋಗ್ತಿದೆ ಅಥವಾ ಓನರ್ಗೆ ಹೋಗ್ತಿದೆ ಸೊ ದ್ಯಾಟ್ ನಮ್ಮ ದುಡ್ಡು ಗ್ರೋತ್ಗೆ ಹೋಗ್ತಿಲ್ಲ ಅಪ್ಲೈ ಮಾಡಬಾರ್ದು ಸೊ ಮೊದಲೇ ಹೇಳ್ತಿದ್ರೆ ಎಲ್ ಐ ಸಿ ಇಸ್ ನಾಟ್ ಗುಡ್ ಟು ಅಪ್ಲೈ ಆಮೇಲೆ ಅಪ್ಲೈ ಮಾಡಿ ಡೌನ್ ಸೈಡ್ ಬಂದಮೇಲೆ ಅದೇ ಥರ ಪೇ ಟಿ ಎಮ್ ಬರೋಣ ಸರ್ ಎರಡು ಸಾವಿರದ ಒಂದು ನೂರ ಐವತ್ತು ರೂಪಾಯಿಗೆ ಪೇ ಟಿ ಎಮ್ಗೆ ಬಂತು ಟೋಟಲ್ ಹದಿನೆಂಟು ಸಾವಿರದ ಮುನ್ನೂರು ಕೋಟಿಯನ್ನು ಐ ಪಿ ಒ ಮುಖಾಂತರ ಅವರು ತಗೊಳ್ತಿದ್ರು ಆ ಹದಿನೆಂಟು ಸಾವಿರದ ಮುನ್ನೂರಲ್ಲಿ ಓನ್ಲಿ ಆ್ಯಂಡ್ ಓನ್ಲಿ ಏಟ್ ಥೌಸಂಡ್ ತ್ರೀ ಹಂಡ್ರೆಡ್ ಸಿ ಆರ್ ಫ್ರೆಶ್ ಇಶ್ಯೂ ಇದೆ ಸರ್ ಅಂದರೆ ಎಂಟು ಸಾವಿರದ ಮುನ್ನೂರು ಕೋಟಿಯನ್ನು ಕಂಪನಿ ಬಂದಿರತಕ್ಕಂಥ ಅಮೌಂಟಲ್ಲಿ ತನ್ನ ಗ್ರೋತಿಗೆ ಯೂಸ್ ಮಾಡ್ತಿದ್ರು ಬಟ್ ಮಿಕ್ಕಿದ ಹತ್ತು ಸಾವಿರ ಕೋಟಿಯನ್ನು ಬೇರೆ ಬೇರೆ ಇನ್ವೆಸ್ಟರ್ಗೆ ತಮ್ಮ ಹತ್ತಿರ ಇರ್ತಕ್ಕಂಥ ಶೇರ್ಸನ್ನು ಮಾರಿ ಅವ್ರಿಗೆ ದುಡ್ಡು ಕೊಡುತ್ತೆ ಸರ್ ಅಂದರೆ ಜಾಸ್ತಿ ದುಡ್ಡು ಯಾರಿಗೆ ಹೋಯ್ತು ಅಂದರೆ ಇನ್ವೆಸ್ಟರ್ಸ್ಗೆ ಹೋಯ್ತು ಅಥವಾ ಕಂಪ್ನಿ ಪ್ರಮೋಟರ್ಗೆ ಹೋಯ್ತು ಸೊ ಪಬ್ಲಿಕ್ಕು ಮೊದಲೇ ತಿಳ್ಕೊಳ್ಬೇಕು ಇಲ್ಲೇ ಒ ಎಫ್ ಎಸ್ಸಿಗೆ ಜಾಸ್ತಿ ದುಡ್ಡು ಹೋಗ್ತಿದೆ ಅಂದರೆ ಅಪ್ಲೈ ಮಾಡಬಾರ್ದು ಮೊದಲೇನೆ ಗೊತ್ತಾಗತ್ತೆ ಸರ್ ಯಾವುದೇ ಕಂಪ್ನಿ ತಗೊಳ್ಳಿ ಅದೇ ನಾನು ಎಕ್ಸಾಂಪಲ್ ಈಗ ರೀಸೆಂಟಾಗಿ ಒಂದು ಬಂದು ಸರ್ ಯಾವುದು ಅಂದರೆ ಉತ್ಕರ್ಷ ಸ್ಮಾಲ್ ಫಿನಾನ್ಸ್ ಬ್ಯಾಂಕು ಅಂತ ಐ ಪಿ ಒಗೆ ಬಂದರು ಅವರು ಇಪ್ಪತ್ತೈದು ರೂಪಾಯಿಗೆ ಒಂದು ಶೇರ್ ಥರ ಬಂದರು ಸರ್ ಸ್ಟಾಕ್ ಮಾರ್ಕೆಟ್ಗೆ ಅವರು ಐದುನೂರು ಕೋಟಿಯನ್ನು ತಂದರು ಐದುನೂರು ಐದುನೂರು ಕೋಟಿನೂ ಫ್ರೆಶ್ ಇಶ್ಯೂ ಫ್ರೆಶ್ ಇಶ್ಯೂ ಅಂತಂದರೆ ಬಂದಿರೋ ದುಡ್ಡೆಲ್ಲ ಕಂಪ್ನಿಗೆ ಹೋಗುತ್ತೆ ಅಂದರೆ ಒಳ್ಳೇದು ಸರ್ ಸೊ ನನ್ನ ದುಡ್ಡು ಕಂಪನಿ ಗ್ರೋತ್ ಹೋಗ್ತಾರೆ ಇಟ್ ಈಸ್ ರಿಯಲಿ ಗುಡ್ ನಾವೇನು ಮಾಡೋಣ ಇದನ್ನು ಅಪ್ಲೈ ಮಾಡೋಣ ಒಂದೇ ದಿನಕ್ಕೆ ಐವತ್ತು ರೂಪಾಯಿಗೆ ಹೋಯ್ತು ಸರ್ ಅದು ಈಗ ಹತ್ತಿರ ಅರವತ್ತು ಅರವತ್ತೈದು ರೂಪಾಯಿ ಇದೆ ಮೂರು ತಿಂಗಳಲ್ಲಿ ಇಪ್ಪತ್ತೈದರಿಂದ ಅರವತ್ತೈದು ರೂಪಾಯಿ ಇಟ್ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್ ಗ್ರೋತ್ ಈ ಥರ ಐ ಪಿ ಓ ಅನಾಲಿಸ್ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ ಸರ್ ನಾನು ಖಂಡಿತವಾಗಿ ಒಟ್ಟಾರೆಯಾಗಿ ತಾವು ಹೇಳುವಂಥ ಸಲಹೆ ಅಂತಂದರೆ ಕಂಪ್ನಿ ಇರ್ಬೋದು ಎಷ್ಟೇ ದೊಡ್ಡ ಬ್ರ್ಯಾಂಡ್ ಇರ್ಬೋದು ಅದು ಐ ಪಿ ಒ ಮೂಲಕ ಯಾವ ಉದ್ದೇಶಕ್ಕೋಸ್ಕರ ಅದು ಕಂಪನಿಯ ಬೆಳವಣಿಗೆ ಉದ್ದೇಶಕ್ಕೋಸ್ಕರ ಅದು ಹಣ ಸಂಗ್ರಹ ಮಾಡ್ತಾ ಇದೆಯಾ ಅಥವಾ ಅದರ ಓನರ್ಗೆ ಮಾಲೀಕರ ಬೇರೆ ಉದ್ದೇಶಕ್ಕೋಸ್ಕರ ಬಳಸ್ತಾ ಇದ್ದಾರಾ ಅನ್ನುವಂಥದ್ದಕ್ಕೆ ಗಮನ ಕೊಡಬೇಕು ಹಾಗೂ ಬೆಳವಣಿಗೆ ಉದ್ದೇಶಕ್ಕೋಸ್ಕರ ಮಾಡುವಂಥ ಐ ಪಿ ಒದಲ್ಲಿ ಖಂಡಿತ ಲಾಭ ಇದೆ ಅನ್ನುವಂಥ ಒಂದು ಸಾರಾಂಶವನ್ನು ತಾವು ಹೇಳಿಕೊಟ್ಟಿದ್ದೀರಿ ಸರ್ ಹಾಗಿದ್ರೆ ಗ್ರೋತ್ ಓರಿಯೆಂಟೆಡ್ ಬೆಸ್ಟ್ ಐ ಪಿ ಯೋಗದ ಉದಾಹರಣೆ ಹೇಳ್ತೀರಾ ಎಸ್ ಇದು ಒಳ್ಳೆಯ ಕ್ವಶನ್ ಸರ್ ತುಂಬಾ ಜನಕ್ಕೆ ಕೆಲವೊಬ್ರು ಕೇಳಿರ್ತೀರಾ ಬಟ್ ನಂಬೊತ್ತಿರೋದು ತುಂಬ ಜನ ಕಷ್ಟ ಏನು ಅಂದರೆ ನಾವು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಪ್ರೋ ಇನ್ನು ಈಗ ಐ ಟಿ ಕಂಪ್ನಿ ಇದೆ ಮೊದಲಿಗಾದ ಐ ಟಿ ಕಂಪ್ನಿ ಆಗಿರಲಿಲ್ಲ ಸರ್ ಜಸ್ಟ್ ಆ್ಯಸ್ ಅ ಒಂದು ಪಾಮ್ ಆಯಿಲ್ ಕಂಪ್ನಿ ಪಾಮ್ ಆಯಿಲನ್ನು ಮಾರ್ತಕ್ಕಂಥ ಡಿಟರ್ಜೆಂಟ್ ಆಗಿತ್ತು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ವಿಪ್ರೋ ನೂರು ರೂಪಾಯಿಗೆ ಒಂದು ಶೇರ್ ಥರ ಸ್ಟಾಕ್ ಮಾರ್ಕೆಟಿಗೆ ಬಂದರು ಸರ್ ಏನಾದರೂ ಹತ್ತು ಸಾವಿರ ರೂಪಾಯಿನ ನೀವು ಐ ಪಿ ಓದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಓನ್ಲಿ ಟೆನ್ ಥೌಸಂಡ್ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವತ್ತಿಗೆ ಆ ಹತ್ತು ಸಾವಿರ ರೂಪಾಯಿ ವ್ಯಾಲ್ಯೂ ಸರ್ ನೀವು ನಂಬಲ್ಲ ಮೋರ್ ದೆನ್ ಥೌಸಂಡ್ ಆರ್ ಅಲೋನ್ ಕಂಪ್ನಿ ಶೇರ್ ಪ್ರೈಸದ್ ವ್ಯಾಲ್ಯೂವೇ ಸಾವಿರ ಕೋಟಿ ಆಗ್ತಿತ್ತು ಸರ್ ಈಗ ನೀವು ಕ್ವಶನ್ ಕೇಳ್ತೀರಾ ಸರ್ ಯಾರಾದರೂ ಅಪ್ಲೈ ಮಾಡಿದರೆ ಹೆಸರು ಹೇಳಿ ಅಂತ ಸರ್ ಖಂಡಿತವಾಗಿಯೂ ಒಬ್ಬರು ಮಹಮ್ಮದ್ ಅಂತ ಇದ್ದಾರೆ ಸರ್ ಮಹಮ್ಮದ್ ಅನ್ನೋರು ನೀವು ಗೂಗಲ್ ಗೂಗಲಲ್ಲಿ ಹೋಗಿ ವಿಪ್ರೋ ಐ ಪಿ ಓ ಸ್ಟೋರಿ ಅಂತ ಹಾಕಿ ಆ ಮನುಷ್ಯ ಹತ್ತು ಸಾವಿರ ರೂಪಾಯಿನ ಇನ್ವೆಸ್ಟ್ಮೆಂಟ್ ಐ ಪಿ ಓಲಿ ಈಗ ಆ ಮನುಷ್ಯ ಇನ್ನೂ ಇದ್ದಾರೆ ಆ್ಯಂಡ್ ಟೋಟಲ್ ವ್ಯಾಲ್ಯೂಯೇಷನ್ ಅವ್ರದ್ದು ಸಾವಿರದ ಕೋಟಿ ಮೇಲೆ ಇದೆ ಜೊತೆಗೆ ಡಿವಿಡೆಂಟ್ ಕೂಡ ಅವ್ರಿಗೆ ಬಂದಿದೆ ಐವತ್ತರಿಂದ ನೂರು ಕೋಟಿ ಡಿವಿಡೆಂಟೇ ಬಂದಿದೆ ಸರ್ ಇದು ಐ ಪಿ ಓಗೆ ಇನ್ವೆಸ್ಟ್ಮೆಂಟಿಗೆ ಬೆಸ್ಟ್ ಎಕ್ಸಾಂಪಲು ಖಂಡಿತವಾಗಿ ಬಹಳ ಒಂದು ನಂಬೋದಕ್ಕೆ ಬಹಳ ಕಷ್ಟ ಸಾಧ್ಯ ಆದರೆ ನಿಜ ಅನ್ನುವಂಥ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಐ ಪಿ ಒ ಮೂಲಕ ಹೇಗೆ ಲಾಭ ಮಾಡ್ಬೋದು ಅಂದರೆ ಎಂಥ ಒಂದು ಒಳ್ಳೆಯ ಶೇರ್ಗಳ ಮೇಲೆ ವಿಪರದಂತಹ ಒಂದು ಕ ಗ್ರೋತ್ ಓರಿಯೆಂಟೆಡ್ ಕಂಪ್ನಿಯ ಐ ಪಿ ಒದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವ ರೀತಿಯಲ್ಲಿ ಹಲವು ವರ್ಷಗಳ ನಂತರ ಇನ್ಕಮ್ ಮಾಡ್ಬೋದು ಅಂತ ತಾವು ಹೇಳಿದ್ದೀರಿ ಹಾಗಾದರೆ ಕೊನೆಯದಾಗಿ ಐ ಪಿ ಒದಲ್ಲಿ ಇನ್ವೆಸ್ಟ್ ಮಾಡೋವರಿಗೆ ತಮ್ಮೊಂದು ಕಿವಿ ಮಾತು ಏನು ಹೇಳ್ತೀರಾ ಅಂತ ಎಸ್ ಸರ್ ಸೊ ಐ ಪಿ ಒದಲ್ಲಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಸರ್ ತುಂಬ ಜನ ಇಮ್ಮಿಡಿಯೇಟ್ ಗ್ರೋತಿಗೆ ಹೋಗ್ತಾರೆ ಅದು ಒಳ್ಳೆಯದು ಅಂದರೆ ಸರ್ ಇವತ್ತು ನಾನು ಅಪ್ಲೈ ಮಾಡಿದೆ ಒಂದು ವಾರ ಆದಮೇಲೆ ಲಿಸ್ಟ್ ಆಯಿತು ನೂರು ರೂಪಾಯಿದು ನೂರು ಇಪ್ಪತ್ತಕ್ಕೆ ಬಂದರೆ ನಾನು ಸೆಲ್ ಮಾಡ್ತೀನಿ ಅಂತ ಅದು ಒಳ್ಳೆಯದು ಆದರೆ ಆ ಥರ ಮಾಡಕ್ಕೆ ಹೋಗಿ ತುಂಬ ಜನ ಸಿಕ್ಕಾಕೊಂಡ್ಬಿಡ್ತಾರೆ ಎಕ್ಸಾಂಪಲ್ ವಿಪ್ರೋ ಐ ಮೀನ್ ಯಾವುದು ಎಲ್ ಐ ಸಿ ಇದೆ ಅಥವಾ ಪೇ ಟಿ ಎಮ್ ಇದೆ ಆ ಥರ ಮಾಡೋಕ್ಕೆ ಹೋಗಬೇಡಿ ಐ ಪಿ ಓದಲ್ಲಿ ಒಳ್ಳೆಯ ಕಂಪ್ನಿಯಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ನನಗೆ ಬೆಸ್ಟ್ ಎಕ್ಸಾಂಪಲ್ ಅವಾಗಲೇ ಹೇಳಿದೆ ಉತ್ಕರ್ಷ ಸ್ಮಾಲ್ ಫಿನಾನ್ಸ್ ಅದಷ್ಟೇ ಅಲ್ಲ ಈ ಕಿ ಯು ಅಂತಕ್ಕಂಥದ್ದು ರೀಸೆಂಟಾಗಿ ಬಂತು ಆ್ಯಂಡ್ ಈಗ ಮುಂದೆ ಬರ್ತಕ್ಕಂಥ ಐ ಪಿ ಒಸಲ್ಲಿ ಕೂಡ ಈ ಕಂಪ್ನಿಗೆ ಅಥವಾ ಈ ಕಂಪ್ನಿ ಇರ್ತಕ್ಕಂಥ ಸೆಕ್ಟ್ರಿಗೆ ಫ್ಯೂಚರ್ ಇದೆಯಾ ಇಲ್ವಾ ಇನ್ನೊಂದು ಹತ್ತು ವರ್ಷ ಆದಮೇಲೆ ಇದಕ್ಕೆ ಕಾಂಪಿಟೇಟರ್ ಯಾರಾದರೂ ಬರ್ತಾರಾ ಅಂತ ವಿಚಾರ ಮಾಡಿ ಬಂದರೆ ಒಳ್ಳೆಯದು ಆದರೆ ಈ ಸೆಕ್ಟ್ರ್ ತುಂಬ ದಿನ ನಡಿಬೇಕು ಸಪೋಸ್ ಈಗ ನಾನು ಯಾವುದೋ ಒಂದು ಕಂಪ್ನಿ ಬರ್ತಿದೆ ನಾನು ಡೀಸೆಲ್ ಕಾರನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ ಅಂತ ಬಂದರೆ ಅಪ್ಲೈ ಮಾಡಬೇಡಿ ಎಷ್ಟು ದೊಡ್ಡ ಕಂಪ್ನಿ ಇದ್ದರೂ ಕೂಡ ಯಾಕೆ ಅಂದರೆ ಅದಕ್ಕೆ ಫ್ಯೂಚರ್ ಇಲ್ಲ ಆದರೆ ನಾನೊಂದು ಇ ವಿ ಸೆಕ್ಟ್ರ್ ಇರ್ಬೋದು ರೆನುವೇಬಲ್ ಎನರ್ಜಿ ಇರ್ಬೋದು ಈ ಥರ ಅಥವಾ ಎ ಐ ಸೆಕ್ಟ್ರ್ ಇರ್ಬೋದು ಈ ಥರ ಒಂದು ಬೆಳವಣಿಗೆ ಇರ್ತಕ್ಕಂಥ ಸೆಕ್ಟ್ರ್ ಮುಖಾಂತರ ಕಂಪ್ನೀಸ್ ಬಂದರೆ ಆರಾಮಾಗಿ ಅಪ್ಲೈ ಮಾಡ್ಬೋದು ಸೊ ಮೊದಲಿಗೆ ಬಿಸ್ನೆಸ್ ನೋಡಿ ಆಮೇಲೆ ಈ ಬಿಸ್ನೆಸ್ಸು ನೀವು ಹಾಕಿರ್ತಕ್ಕಂಥ ದುಡ್ಡು ಫ್ರೆಶ್ ಇಶ್ಯೂಗೆ ಹೋಗ್ತಿದೆಯಾ ಅಥವಾ ಆಫರ್ ಫಾರ್ ಸೇಲ್ಗೆ ಹೋಗ್ತದೆ ಅನ್ನೋದನ್ನ ನೀಟಾಗಿ ನೋಡಿದ ಮೇಲೆ ಅಪ್ಲೈ ಮಾಡಿ ಅಂತ ಹೇಳ್ತೀನಿ ಸರ್ ನಾನು ಸರ್ ಹಾಗಿದ್ರೆ ಮುಂಬರುವಂತಹ ಕೆಲವೊಂದು ಮಹತ್ವದ ಐ ಪಿ ಓಗಳ ಬಗ್ಗೆ ತಮ್ಮ ಮಾತು ಏನು ಎಸ್ ಸೊ ಇವನ್ ನಾನು ಕೂಡ ಇದಕ್ಕೊಂದು ವೇಟ್ ಮಾಡ್ತಿದ್ದೀನಿ ಸರ್ ಏನು ಅಂದರೆ ಎನ್ ಎಸ್ ಇ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ನೂ ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿಲ್ಲ ಅದು ಇಂಡಿಯಾದಲ್ಲಿ ಬರ್ತಕ್ಕಂಥ ಬಿಗ್ಗೆಸ್ಟ್ ಐ ಪಿ ಯು ಎರಡನೇದು ನೋಡಿದರೆ ಫೋನ್ಪೇ ಕೂಡ ಸ್ಟಾಕ್ ಮಾರ್ಕೆಟಿಗೆ ಬರ್ತಕ್ಕಂಥ ಎಲ್ಲ ಚಾನ್ಸ್ ಇದೆ ಮೂರನೇದು ಇನ್ನು ಓಯೋ ರೂಮ್ಸ್ ಕೂಡ ಸ್ಟಾಕ್ ಮಾರ್ಕೆಟಿಗೆ ಬರ್ತಿದೆ ಸರ್ ಆ್ಯಂಡ್ ಎಲ್ಲ ಸರಿ ಹೋದರೆ ಮುಂದಿನ ವರ್ಷ ಫ್ಲಿಪ್ಕಾರ್ಟ್ ಕೂಡ ಸ್ಟಾಕ್ ಮಾರ್ಕೆಟಿಗೆ ಬರ್ತಕ್ಕಂಥ ಎಲ್ಲ ಚಾನ್ಸಸ್ ಇದೆ ಸೊ ಈ ನಾಲ್ಕು ಕಂಪನಿ ಪರ್ಸ್ನಲಿ ನಾನು ಕೂಡ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನೋಡ್ತಿದ್ದೀನಿ ಸರ್ ಸೊ ಅಂದರೆ ಎರಡು ಸಾವಿರ ಹೊಸ ವರ್ಷದಲ್ಲಿ ಬಹಳ ಮಹತ್ವದ ನಾಲ್ಕು ಕಂಪನಿಗಳು ಕೂಡ ಐ ಪಿ ಮೂಲಕ ಸಾರ್ವಜನಿಕರಿಂದ ಒಂದು ಶೇರ್ಗಳನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಹಾಗೂ ಒಳ್ಳೆಯ ಒಂದು ಅವಕಾಶ ಅಂತ ಕೂಡ ತಾವು ಹೇಳ್ತಾ ಇದ್ದೀರಲ್ವಾ ಸೊ ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಐ ಪಿ ಒ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟದಕ್ಕಾಗಿ ಧನ್ಯವಾದಗಳು ಹನುಮಂತ ಕುಳು ಥ್ಯಾಂಕ್ ಯು ಸರ್ ವೀಕ್ಷಕರೇ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ಇದುವರೆಗೆ ತಿಳಿದುಕೊಂಡಿದ್ದೀವಿ ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಮಲಿಪ್ಲಸ್ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೀನಿ ವಂದನೆಗಳು ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ